ಸದಲ್ಗ ಪಟ್ಟಣದ ನಿರಾಶ್ರಿತರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಸಂಸದ ಅಣ್ಣಾಸಾಹೇಬ್ ಜೊಲೆ 3,800 ರೂಪಾಯಿ ಚೆಕ್ ವಿತರಿಸಿ ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ನಿರಾಶ್ರಿತರಿಗೆ ತಲುಪಿಸಲಾಗುವುದು ಎಂದು ಹೇಳಿದರು. ಸದಲ್ಗ ಪಟ್ಟಣದ ಪ್ರವಾಹ ಪೀಡಿತರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಸಂಸದ ಅಣ್ಣಾಸಾಹೇಬ್ ಜೊಲೆ 3,800 ರೂಪಾಯಿ ಚೆಕ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಅಣ್ಣಾಸಾಹೇಬ್ ಜೊಲೆ ಮಾತನಾಡಿದರು. ಸುಮಾರು 8 ದಿವಸ ಈ ಭಾಗದಾಗ ಇವತ್ತೇನಿ ತಾವೆಲ್ಲರೂ ಪರಿಸ್ಥಿತಿ ನೋಡಾಕತ್ತೀರಿ. ಸದಲ್ಗದಾಗ ನೀವು 7ನೇ ತಾರೀಕು ಬಂದಿರಿ, ಇವತ್ತು 17ನೇ ತಾರೀಕು. 10 ದಿವಸ ಸತತವಾಗಿ ಒಂದು ಕುಟುಂಬ ತರ ನಮ್ಮೆಲ್ಲ ಜನರು ಏನು ತಮಗೆ ನೋಡ್ಕೊಂಡಿದ್ದಾರೆ. ನಿಜವಾಗೂ ನಾವು ಎಲ್ಲರಿಗೂ ಈ ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಇವತ್ತು ನಾವು ನೋಡಕತ್ತೀವಿ ಇಂಥ ಪರಿಸ್ಥಿತಿದಾಗ ಇವತ್ತು ತಾವು ಬಂದಾಗ ನಿಮ್ಗೆ ಗಾಡಿಯಾಗ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿದ್ದು. ಬಹುತೇಕವಾಗಿ ನನ್ನ ಕ್ಷೇತ್ರದಾಗ ಇವತ್ತ ಒಂದು ಜೀವ ಹಾನಿ ಆಗಿಲ್ಲ. ವಿಶೇಷವಾಗಿ ಒಂದು ದೇವರ ಆಶೀರ್ವಾದದಿಂದ ಬರೀ ಜನರಿಗಿಲ್ಲ, ನಾವು ಜಾನುವಾರು ಕೂಡ ಇವತ್ತು ಬಚಾವೋಪಾಯ ಮಾಡಿ ಅವ್ರು ಹೊರಗೆ ತಂದುಕೊಂಡು ಪ್ರಾಮಾಣಿಕ ವ್ಯವಸ್ಥೆ ಮಾಡಿದ್ವಿ. ಈ ಸಂದರ್ಭ ನಿಮ್ಮ ಮನೆಯ ಮಗ ಆಗಿ ನೀವು ನೀವೇನು ಉಳ್ಕೊಂಡಿದ್ದೀರಿ ಸತತವಾಗಿ 10 ದಿವಸ ಪ್ರಾಮಾಣಿಕ ಸೇವೆ ಎಲ್ಲರೂ ಕೂಡಿ ಸಂದರ್ಭದಲ್ಲಿ ಎಲ್ಲರೂ ಮಾಡಿದರು. ಇನ್ನೂ ಮನೆ ನಾನು ನೋಡಕತ್ತೀನಿ, ಇವತ್ತು ಚಂದ್ರಕೊಂಡು ಬಂದೀನಿ, ಬೆಳಗ್ಗೆ ಇಲ್ಲಿ ಬಂದಿದ್ದೀನಿ. ಇನ್ನೂ ಸಾಕಷ್ಟು ಮನೆಗೆ ನೀರು ಅದಾವೆ, ಇನ್ನೂ ನೀರು ಹೊರಗೆ ಮನೆ ಒಳಗೆ ಹೋಗಿಲ್ಲ. ನಾನು ನಮ್ಮ ಅಕ್ಕಿಗಳಾಗಿ ಅಂತಂದ್ರೆ ವಿನಂತಿ ಮಾಡ್ತೀನಿ, ಶಾಂತಿ ದಿನದಲ್ಲಿ ಎಷ್ಟು ದಿವಸ ಆಗಿದ್ದೀನ 2-3 ದಿವಸ ಇರುವಂತ ವ್ಯವಸ್ಥೆ ಮಾಡ್ರಿ. ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ, ರೂಮ್ ಇಲ್ಲಾಂದ್ರೆ ಮತ್ತೆ ಏನಾದ್ರೆ ಬಾಡಿಗೆ ರೂಮ್ ಆಗಿ ಒಂದು ಸಮುದಾಯ ಭವನ ಇಲ್ಲಿ ಅನುಕೂಲ ಮಾಡ್ಕೊಡ್ತೀವಿ. ನಿಮ್ಗೆ ಕಾಳಜಿ ತಗೊಂತೀವಿ, ನಿಮ್ಗೆ ಯಾವುದೇ ರೀತಿ ಅನಾನುಕೂಲ ಆಗಂಗಿಲ್ಲ ನೋಡ್ಕೊಂಡ ನಿಮ್ಮ ಮನೆ ಮಗಾಗಿ ಸೇವಾ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತು ಹೇಳ್ತೀನಿ. ಜೀವ ಹಾನಿ ಯಾವುದೇ ಆಗಬಾರ್ದು ಪಾರು ಮಾಡಲು ಸಾಕಷ್ಟು ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಊರ ಮುಖಂಡರು, ಅದೇ ಪ್ರಕಾರ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅದೇ ಸರ್ಕಾರದವರು ಹಾಗೂ NDRF ಟೀಮ್ ಇರ್ಬೋದು, SDRF ಟೀಮ್ ಇರ್ಬೋದು, ಬೋಟ್ ಮುಖಾಂತರ, ಹೆಲಿಕಾಪ್ಟರ್ ಮುಖಾಂತರ ತಮ್ಮ ಜೀವನ ಒತ್ತಿ ಇಟ್ಟುಕೊಂಡು ಈ ಒಂದು ನೀರಿನಲ್ಲಿ ಮುಳುಗ್ತಕ್ಕ ಜನರನ್ನು ಏನೋ ಒಂದು ವ್ಯವಸ್ಥಿತವಾದ ಅನುಕೂಲ ಮಾಡಿ ಅವ್ರಿಗೆ ಹೊರಗೆ ತಂದು ಮುಖ್ಯವಾಗಿ ಪ್ರಾಮಾಣಿಕ ಜೀವಹಾನಿ ಆಗದಂತೆ ನೋಡಿಕೊಂಡವರು ಮೊದಲಿನ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲುತ್ತೇನೆ. ಯಾಕಂದ್ರೆ ಬಹುತೇಕ ಎಲ್ಲೂ ನಾವು ಇಂಥದ ಈ ಒಂದು ನೆರೆಯಾವಳಿ 2005 ಕೂಡ ಕಂಡಿಲ್ಲ, ಅಂಥ ಒಂದು ದೊಡ್ಡ ನೆರೆಯಾವಳಿ. ಬರೀ ಇಲ್ಲಿ ಅಷ್ಟೇ ಅಲ್ಲ, ಬಹುತೇಕ ಹಿಂದಿನ ಸಲ ಕೃಷ್ಣಾ ಮತ್ತು ದೂಧಗಂಗಾ ವೇದಿಕೆಗೆ ಅಷ್ಟೇ ಬಂದಿತ್ತು. ಆದರೆ ಈಗ ಮಾತ್ರ ಸುಮಾರು ನಮ್ಮ ಲೋಕಸಭಾ ಮತದಾರ ಸಂಘದಲ್ಲಿ ಸುಮಾರು 8 ಮತದಾರ ಸಂಘದಲ್ಲಿ ಕೂಡ ಮತ್ತು 6 ತಾಲೂಕುಗಳಲ್ಲಿ ಎಲ್ಲದರಲ್ಲಿ 120 ಹೆಚ್ಚು ಮೇಲ್ಪಟ್ಟು ಊರುಗಳಿಗೆ ಇದೆ ಎಫೆಕ್ಟ್ ಆಗಿದೆ. ಅದೇ ಕೂಡ ಒಂದು ರಾಜ್ಯದಲ್ಲಿ 17 ಜಿಲ್ಲೆಗಿಂತ ಮೇಲ್ಪಟ್ಟು ಇದು ಒಂದು ಎಫೆಕ್ಟ್ ಆಗಿದೆ. ಆದರೆ ಮೊದಲನೇ ಹಂತದಲ್ಲಿ ಇವತ್ತು ಜೀವಹಾನಿ ಯಾರಿಗೆ ಆಗಬಾರ್ದು ಅಂತ ನೋಡ್ಕೊಂಡು ಇದು ಒಳ್ಳೆ ರೀತಿಯಿಂದ ಗದ್ದೆ ಕೇಂದ್ರಕ್ಕೆ ಇರ್ಬೋದು ಅಥವಾ ಅರ್ಧಂಬರ್ಧ ಬಂದು ಇವತ್ತು ಇಲ್ಲೇ ಒಂದು 7-8 ಗದ್ದೆ ಕೇಂದ್ರ ಆಗಿರ್ಬೋದು. ಈ ಪ್ರಕಾರ ಎಲ್ಲ ಊರಲ್ಲಿ ಎಲ್ಲಿ ಶಾಲೆಗಳಿರ್ಬೋದು, ಪ್ರೈವೇಟ್ ಇರ್ಬೋದು ಅಥವಾ ನಮ್ಮ ಗೌರ್ಮೆಂಟ್ ಇರ್ಬೋದು, ಸಮುದಾಯ ಭವನಗಳಿರ್ಬೋದು ಅಥವಾ ಇನ್ನೂ ಎಲ್ಲಿ ಸ್ಥಳಾವಕಾಶ ಅದ ಅಲ್ಲಿ ಒಂದು ಅವ್ರು ತಂದಿಟ್ಟು ಸರ್ಕಾರದವ್ರ ಜೊತೆ ಜೊತೆ ದಾನಿಗಳು ಕೂಡ ಸಾಕಷ್ಟು ಇಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರವಾಹ ಪೀಡಿತರು, ಸ್ಥಳೀಯ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು.